ನರೇಂದ್ರ ಮೋದಿರು. ಏನಕ್ಕೆ ಸರ್? ಇವತ್ತು ದೇಶ ಸುರಕ್ಷಿತವಾಗಿದೆ. ಇವತ್ತು ಕಾಂಗ್ರೆಸ್ ಬಂದರೆ ಹಾಳಾಗೋಗುತ್ತೆ. ರಾಹುಲ್ ಗಾಂಧಿ ಬಂದು ಏನು ಮಾಡ್ತೀನಿ? ದೇಶ ಉದ್ಧಾರ ಮಾಡ್ತಾನೆ? ಇವತ್ತು BJP JDS ಮೈತ್ರಿ ಒಂದಾಗ್ತಾ ಇದೆ. ಯಾಕೆ ಹೇಳಿ, ಏನಾಗ್ತಾ ಇದೆ? ಇವತ್ತು ಉಚಿತ ಗ್ಯಾರಂಟಿ ಮಾಡಿ ಸಿದ್ದರಾಮಯ್ಯ ಏನು ಮಾಡಿದ್ದಾನೆ? ಇವತ್ತು ನಮ್ಗೆ ವ್ಯಾಪಾರ ಇಲ್ಲ, ಏನಂತೂ ಮಾಡಬೇಕಾಯ್ತು ಘೋಷಣೆ. ಇವತ್ತು 30% ಆಸ್ತಿ ತೆರಿಗೆ ಜಾಸ್ತಿ ಮಾಡಿದ್ರು. ಬಡವ್ರ ನಮ್ಮ ಹೊಟ್ಟೆ ನಾವೇನು ತಿನ್ನ ಜೀವನ ಮಾಡೋಣ? ನಾನು ಅದರಿಂದ BJP JDS ಬರಲಿ ಅಂತ. ಇನ್ನೇನು, ಮೋದಿಯವರು ಪ್ರೆಸೆಂಟಾಗಿ ಪ್ರೈಮ್ ಮಿನಿಸ್ಟರ್ ಪೋಸ್ಟಲ್ಲಿದ್ದಾರೆ, ಅವರಿಂದ ದೇಶ ಅಭಿವೃದ್ಧಿ ಆಗಿದೆಯಾ? ಮತ್ತು ನಮ್ಮ ರಾಜ್ಯದ ಸಮೀಕ್ಷೆಯಲ್ಲಿ 70% ಸಮೀಕ್ಷೆ ಆಗಿದೆ. ನೆಕ್ಸ್ಟ್ ಪ್ರಧಾನಿ 2024 ಪ್ರಧಾನಿ ಅಂದ್ಬಿಟ್ಟು. ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ, ಅವ್ರ ಬಗ್ಗೆ ಮಾತಾಡೋದಾದರೆ? ಅವ್ರ ಬಗ್ಗೆ ನನಗೆ ಒಲವಿಲ್ಲ. ಈಗ ಕುಮಾರಸ್ವಾಮಿ ಅವರು BJP ಸರ್ಕಾರಕ್ಕೆ ಬೆಂಬಲ ಘೋಷಿಸಿದ್ದಾರೆ ಕೊಟ್ಟಿದ್ದಾರೆ. ಮೊನ್ನೆ ದೇವೇಗೌಡರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಈಗ ಅಲ್ಪಸಂಖ್ಯೆ ಮುಸ್ಲಿಮ್ಸ್ ಏನು ಮಾಡಿದರೆ ಅದು ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ಇಬ್ರಾಹಿಮ್ ಕೂಡ ಇನ್ನೂ ವರ್ಗ ಕಾಲು ವಚ್ಚೆ ಈಚೆ ಒಂದು ಕಾಲಿಟ್ಟಿದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ದೇವೇಗೌಡರು ಹೇಳಿದ್ರು, ನಾವು ಇಬ್ರಾಹಿಮ್ ಕಡೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಏನಾಗುತ್ತೆ ಗೊತ್ತಿಲ್ಲ. ಬಟ್ ಇನ್ನೂ ಅದು ಒಳ್ಳೆಯದು, ಯಾಕೆಂದರೆ ಇವರು ಈ ಸಾರಿ ಕಾಂಗ್ರೆಸ್ನಲ್ಲಿ ಹೋದ ಸರಿ ಒಂದು ಸೀಟ್ ತೊಗೊಂಡಿತ್ತು, ಈ ಸರಿ ಎಷ್ಟು ತೊಗೊಂತಾರೋ ಗೊತ್ತಿಲ್ಲ. ಏನೋ ಸರ್ಕಾರ ಇದೆ ಅವ್ರದ್ದು, ನಮ್ಮನ್ನು ಒಂದು 5-6 ಸೀಟ್ ತೊಗೊಬೋದು. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.